ಡೆವಿಲ್ ಗ್ಯಾಂಗ್ ಲೀಡರ್ಗೆ ನಾಳೆ ನಿರ್ಣಾಯಕ ದಿನ. ಜಾಮೀನು ಪಡೆಯೋದಕ್ಕೆ ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ಸರ್ಕಸ್ ನಡೀತಾ ಇದೆ. ನಾಳೆ ಡೆವಿಲ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಅವಧಿ ಅಂತ್ಯ ಆಗ್ತಾ ಇದೆ. ನಾಳೆ ಎಲ್ಲ ಆರೋಪಿಗಳನ್ನು ಕೂಡ 24ನೇ ACMM ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಆರೋಪಿಗಳು ಹಾಜರಾಗಲಿದ್ದಾರೆ. ಪರಪ್ಪನ ಅಗ್ರಹಾರ ಸೇರಿದಂತೆ ವಿವಿಧ ಜೈಲಿನಿಂದ ಹಾಜರಾಗ್ತಾರೆ. ಎಲ್ಲ ಆರೋಪಿಗಳು ಕೂಡ ಬೇರೆ ಬೇರೆ ಜೈಲಿನಲ್ಲಿದ್ದಾರೆ. ದರ್ಶನ್ ಬಳ್ಳಾರಿ ಜೈಲಿನಲ್ಲಿ, ಈ ಡಿ ಗ್ಯಾಂಗ್ನ ಲೀಡರ್ ಆಗಿರುವಂಥ ದರ್ಶನ್ ಬಳ್ಳಾರಿ ಜೈಲಿನಲ್ಲಿರೋದು. ನಾಳೆ ಎಲ್ಲ 17 ಆರೋಪಿಗಳ ಕೈಗೂ ಕೂಡ ಚಾರ್ಜ್ ಶೀಟ್ ಸಿಗಲಿದೆ. ಚಾರ್ಜ್ ಶೀಟ್ ಸಿಗ್ತಾ ಇದ್ದಂತೆ ಜಾಮೀನು ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ನಾಳೆ ಆರೋಪಿ ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಬಹುತೇಕ ಎಲ್ಲ ಆರೋಪಿಗಳು ಕೂಡ ನಾಳೆಯೇ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆ ಅಂತ ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಇಲ್ಲಿವರೆಗೂ ಕೂಡ ಚಾರ್ಜ್ ಶೀಟ್ಗಾಗಿ ಕಾಯ್ತಾ ಇದ್ರು. ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿರೋದ್ರಿಂದಾಗಿ, ಆರೋಪಿಗಳ ಕೈಗೆ ಸಿಗ್ತಾ ಇರೋದ್ರಿಂದಾಗಿ ನಾಳೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಬನ್ನಿ, ಬಗ್ಗಿನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ನಾಳೆ ಬೇಲ್ಗೆ ಅರ್ಜಿ ಸಲ್ಲಿಸಬಹುದು ಅಂತ ಮಾಹಿತಿಗಳು ಸಿಗ್ತಾ ಇರೋದು, ಏನೇನು ಡೀಟೇಲ್ಸ್ ಇದೆ? ಖಂಡಿತ, ಈಗ ಆಗಸ್ಟ್ 28ರಂದು ನ್ಯಾಯಾಂಗ ಬಂಧನಕ್ಕೆ ಇದು 9ರವರೆಗೂ ಕೂಡ 13 ದಿನಗಳ ಕಾಲ ವಿಸ್ತರಣೆ ಇತ್ತು ನ್ಯಾಯಾಂಗ ಬಂಧನ. ನಾಳೆನೇ ಅಂತ್ಯವಾಗಿರುವ ಹಿನ್ನೆಲೆಯಲ್ಲಿ ಮತ್ತು ದೋಷಾರೋಪಣಾ ಪಟ್ಟಿ ಸಲ್ಲಿಕೆಯಾಗಿರುವ ಹಿನ್ನೆಲೆಯಲ್ಲಿ ನಾಳೆನೇ ಕೂಡ ಜಾಮೀನು ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಜಾಮೀನು ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುವಂತಹ ನ್ಯಾಯಾಲಯ ನಾಳೆ ಜಾಮೀನು ಕೊಡಬಹುದು ಅಥವಾ ಜಾಮೀನನ್ನ ಮುಂದಕ್ಕೂ ಹೂಡಬಹುದು. ಅಂತ ಸಂದರ್ಭದಲ್ಲಿ ನಾಳೆಯ ಮಟ್ಟಿಗೆ, ಸೋಮವಾರದ ಮಟ್ಟಿಗೆ ದರ್ಶನ್ ಪಾಲ್ಗೆ ಅತ್ಯಂತ ಮಹತ್ವದ ದಿನ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ನಾಳೆ ಜೈಲುವಾಸ ಮುಗಿಯುತ್ತಾ ಅಥವಾ ದರ್ಶನ್ ಅವರ ಜೈಲುವಾಸ ಮುಂದುವರಿಯುತ್ತಾ ಎನ್ನುವಂತ ವಿಚಾರದಲ್ಲೇ ನಾಳೆ ನಿರ್ಧಾರವಾಗುವಂತ ಸಾಧ್ಯತೆ ಇದೆ. ಒಂದು ವೇಳೆ ನಾಳೆ ಹಾಕಿದ ಜಾಮೀನು ಅರ್ಜಿ ರಿಜೆಕ್ಟ್ ಆಗಿದ್ರೆ ಮತ್ತೆ ಅವರು ಹೈಯರ್ ಕೋರ್ಟ್ಗೆ ಜಾಮೀನ್ ಕೇಳುವಂತ ಸಾಧ್ಯತೆ ಇದೆ. ಮೊನ್ನೆ ಬಂದಂತ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಹೈಕೋರ್ಟಿನ ವಕಾಲತ್ ಫಾರಂ ಕೂಡ ಸಿಗ್ನೇಚರ್ ಮಾಡ್ಸಿದ್ದಾರೆ ಮತ್ತು ಜಾಮೀನಿನ ಅರ್ಜಿ ಕೂಡ ಸಿಗ್ನೇಚರ್ ಮಾಡ್ಸಿದ್ದಾರೆ ಎನ್ನುವಂತ ಮಾಹಿತಿ ಇರೋದ್ರಿಂದ ನಾಳೆ ಬಹುತೇಕ ಜಾಮೀನು ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಆದ್ರೆ ಸರ್ಕಾರದ ಪರ ವಕೀಲ ಯಾವ ರೀತಿಯಾಗಿ ವಾದ ಹೇಳ್ತಾರೆ ಅಂದ್ರೆ, ಈಗ ಈ ಹಿಂದೆ ಜಾಮೀನು ಅರ್ಜಿ ಹಾಕಿದಂತ ಸಂದರ್ಭದಲ್ಲಿ ಅವರಿಗೆ ಇದು ಸಾಕ್ಷಿಗಳ ನಾಶ ಆಗುತ್ತೆ, ಅದಕ್ಕೋಸ್ಕರ ಜಾಮೀನು ಕೊಡಬಾರ್ದು ಅಂತ ಹೇಳ್ತಾ ಇದ್ರು. ಈಗಾಗಲೇ ದೋಷಾರೋಪಣ ಪಟ್ಟಿ ಸಲ್ಲಿಕೆ ಆಗಿರೋದ್ರಿಂದ ಅವರು ಜಾಮೀನು ಅರ್ಜಿ ಸಲ್ಲಿಸಿದಾಗ ಬೇರೆ ಯಾವ ಕಾರಣವನ್ನ ಮುಂದಿಟ್ಟುಕೊಂಡು ಜಾಮೀನು ಅರ್ಜಿನ ವಜೆ ಮಾಡಬೇಕು ಅಂತ ಹೇಳ್ತಾರೆ ಅನ್ನೋದನ್ನು ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಶಶಿಧರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.